ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಹ ಒತ್ತಿ ನಾವು ಹಾಕೋ ಹೊಸ ಟೆಕ್ನಾಲಜಿ ವಿಡಿಯೋ ನೀವು ಬೇಗ ನೋಡ್ಬೋದು. ಮತ್ತು ಹಾಗೆ ವಿಡಿಯೋ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡಿದ್ದೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲು ನೀವು ಏನು ಮಾಡ್ಬೇಕು ಅಂತ ಸ್ನೇಹಿತರೆ, ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರುವ ನಂಬರ್ಗಳು ಕೂಡ ನಿಮಗೆ ಫೋನ್ ಕೂಡ ಬರ್ತಿರ್ತಾವೆ ಸ್ನೇಹಿತರೆ. ಅವಾಗ ಯಾರು ಫೋನ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ನೀವೇನಾದ್ರು ಇಟ್ಟು ಫೋನ್ ಕೂಡ ಕೆಲಸ ಮಾಡ್ತೀರ, ಏನು ವರ್ಕ್ ಮಾಡ್ತಿರ, ಅವಾಗ ನಿಮಗೆ ಯಾರು ಕಾಲ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ಅವಾಗ ಈಗ ನಾ ಹೇಳೋ ಟ್ರಿಕ್ ಮುಖಾಂತರ ಏನಂದರೆ ಸ್ನೇಹಿತರೆ, ನಿಮಗೆ ಯಾರೇ ಕಾಲ್ ಮಾಡಿದರೆ ಸ್ನೇಹಿತರೆ ಅವರ ನಿಮ್ಮ ನೇಮ್ ಕೂಡ ನಿಮಗೆ ಹೇಳುತ್ತೆ ಸ್ನೇಹಿತರೆ. ನಿಮ್ಮ ಫೋನ್ ಅವರ ನೇಮ್ ಕೂಡ ನಿಮಗೆ ಹೇಳುತ್ತೆ ಸ್ನೇಹಿತರೆ. ನೀವು ಏನಂತ ಸೇವ್ ಮಾಡಿರ್ತಲ್ಲ ಆ ನೇಮ್ ಕೂಡ ನಿಮಗೆ ನಿಮ್ಮ ಮೊಬೈಲಲ್ಲಿ ಪ್ಲೇ ಆಗುತ್ತೆ ಸ್ನೇಹಿತರೆ. ಅದು ಹೇಗಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟವರಲ್ಲ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಇಲ್ಲ ನೋ ಅಂತ ಕಮೆಂಟ್ ಮಾಡಿ, ಒಟ್ಟೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮೊದಲು ನೀವು ಏನು ಮಾಡ್ಕೋ ಅಂತ ಸ್ನೇಹಿತರೆ, ಮೊದಲು ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಕಾಲರ್ ನೇಮ್ ಅಂತ ಸರ್ಚ್ ಮಾಡಿ. ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಕಾಲರ್ ನೇಮ್ ಸ್ಪೀಕರ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತೆ. ಅದರಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಪ್ಲಿಕೇಶನ್ ಯಾವುದಂದರೆ ಈ ಅಪ್ಲಿಕೇಶನ್ ಸ್ನೇಹಿತರೆ, ಕಾಲರ್ ನೇಮ್ ಸ್ಪೀಕರ್ ಅಂತ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾ ಈ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ, ನೀವು ಕೂಡ ಇನ್ಸ್ಟಾಲ್ ಮಾಡಿ. ಆಮೇಲೆ ಓಪನ್ ಕೂಡ ಮಾಡುತ್ತೀನಿ ಸ್ನೇಹಿತರೆ, ನೀವು ಕೂಡ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರೋಕ್ಕಿರುತ್ತೆ ಸ್ನೇಹಿತರೆ. ನಿಮಗೆಲ್ಲ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ, ನಾನು ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡ್ತೇನೆ ಸ್ನೇಹಿತರೆ. ಮೊದಲು ನಾನು ಅಲ್ಲೊಮ್ಮೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನೀವು ಅಲ್ಲೊಮ್ಮೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲು ಈ ಥರ ಕೇಳುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಲೆ ಆಟೋಮೆಟಿಕ್ ಅದೇ ಸ್ನೇಹಿತರೆ ಸೆಲೆಕ್ಟ್ ಮಾಡೋಗುತ್ತೆ ಸೆಟ್ಟಿಂಗ್ ಸ್ನೇಹಿತರೆ. ಇಲ್ಲಿ ಮ್ಯಾಲೆ ಆನ್ ಕೂಡ ಇಲ್ಲ, ಈ ನೇಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ ಕೊಡಿ ಸ್ನೇಹಿತರೆ. ನಿಮಗೆ ಎಸ್ ಎಮ್ ಎಸ್ ಕೂಡ ಬಂದಾಗ ಯಾವ ಎಸ್ ಎಮ್ ಎಸ್ ಬಂದಿ ಒಂದು ಹೆಸರು ಇರುತ್ತೆ ಸ್ನೇಹಿತರೆ, ಆ ವೇಕನ್ನು ಕೂಡ ಆಫ್ ಮಾಡಬೇಕಾದ್ರೆ ಆನ್ ಮಾಡಿ ಸ್ನೇಹಿತರೆ. ನಾನು ಆನ್ ಮಾಡಿ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಅಲ್ಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಸೆಟ್ಟಿಂಗಲ್ಲಿ ಇಲ್ಲಿ ಆನ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಆನ್ ಸ್ಪೀಕರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅವಾಗ ನೆಕ್ಸ್ಟ್ ಸ್ನೇಹಿತರೆ ನೀವು ನೋಡ್ಬೋದು ಕಾಂಟ್ಯಾಕ್ಟ್ಸ್ ಏನು ಅಂತ ಕೇಳಿದ್ರೆ ಇದ್ರ ಮೇಲೆ ಆನ್ ಮಾಡಿ ಸ್ನೇಹಿತರೆ. ಆಫ್ ಇರ್ತಾವೆ ಆನ್ ಮಾಡ್ಬೇಕು ಸ್ನೇಹಿತರೆ. ನಾನು ಆನ್ ಮಾಡ್ತೀನಿ ಸ್ನೇಹಿತರೆ, ಆನ್ ಮಾಡಿ. ಆನ್ ಮಾಡಿದ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ, ಈಗ ನಿಮಗೆ ಯಾರೇ ಕಾಲ್ ಮಾಡಿದ್ರೆ ಸ್ನೇಹಿತರೆ ಅವರ ನೇಮ್ ಕೂಡ ನಿಮಗೆ ಪ್ಲೇ ಆಗುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ. ಈ ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಹಿತ ನಾವು ಹಾಕುವ ಟೆಕ್ನಾಲಜಿ ವಿಡಿಯೋ ನೀವು ಬೇಗ ಪಡೆದುಕೊಳ್ಳಬೇಕು ಸ್ನೇಹಿತರೆ. ವಿಡಿಯೋನ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.